ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾಡುಗೆ ಚಾನಲ್ಗೆ ಸ್ವಾಗತ. ಇವತ್ತೊಂದು ಡಿಫ್ರೆಂಟಾಗಿ ಮೈಸೂರು ಬೇಳೆಯಿಂದ ಪಕೋಡ ಮಾಡೋಕ್ಕೆ ತೋರಿಸ್ಕೊಡ್ತೀನಿ. ಖಂಡಿತ ಯಾರೂ ಈ ರೆಸಿಪಿನ ಟ್ರೈ ಮಾಡಿರಲ್ಲ. ಸೊ ಒಂದ್ಸರಿ ಟ್ರೈ ಮಾಡಿದ್ರೆ ನೀವು ಮತ್ತೆ ಮತ್ತೆ ಮಾಡ್ತಾ ಇರ್ತೀರ. ಯಾಕಂದರೆ ಯಾವುದೇ ರೀತಿ ಮನೇಲಿ ಕಡಲೆ ಹಿಟ್ಟು ಮತ್ತು ಕಡಲೆಬೇಳೆ, ಸೊ ನಾರ್ಮಲ್ ಉದ್ದಿನ ಬೇಳೆ ಎಲ್ಲ ನೀವು ಪಕೋಡ ಮಾಡಿರ್ತೀರ, ಆ ಥರ ಮೈಸೂರು ಬೇಳೆಯಲ್ಲಿ ಕೂಡ ಮಾಡ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹೀಗೆ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಈ ಥರ ನಾನು ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಮೈಸೂರು ಬೇಳೆನ ಚೆನ್ನಾಗಿ ತೊಳೆದು 2 ಅವರ್ ನೀರಲ್ಲಿ ನೆನೆಸಿದ್ದೆ. ಸೊ ಚೆನ್ನಾಗಿ ನೆಂದ ಮೇಲೆ ಇದನ್ನು ನೀರು ಬಸ್ತೆತ್ತಿಟ್ಕೊಂಡಿದ್ದೀನಿ. ಯಾಕಂದರೆ ಇದನ್ನು ಮಿಕ್ಸಿನಲ್ಲಿ ಹಾಕಿ ರುಬ್ಕೋಬೇಕಲ್ವ, ಅದಕ್ಕೋಸ್ಕರನೇ ಮಿನಿಮಮ್ 2 ಅವರ್ ನೆಂದರೆ ಸಾಕು. ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ. ನಾನು ತೊಗೊಂಡಿರೋದು ಅರ್ಧ ಕಪ್ ಅಂದರೆ ಸುಮಾರು ಒಂದು 100 ಗ್ರಾಮ್ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ. ಇದರಿಂದ ಒಂದು 4 ಜನಕ್ಕೆ ಆಗೋಷ್ಟು ಸ್ನ್ಯಾಕ್ಸ್ ಬರುತ್ತೆ. ಈಗ ಇದಕ್ಕೆ 1 ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ. ಒಂದು 4 ಹಸಿರುಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ನಿಮ್ಮ ಹತ್ರ ಪೇಸ್ಟ್ ಇಲ್ಲಾಂದರೆ ನಾರ್ಮಲ್ ಬೆಳ್ಳುಳ್ಳಿನೂ ಮತ್ತು ಶುಂಠಿನೂ 1/4 ಇಂಚ್ ಹಾಕ್ಕೋಬೋದು. ಹಾಕ್ಕೊಂಡು ಇದನ್ನು ರುಬ್ಕೊ ಬಂದಿದ್ದೀನಿ. ರುಬ್ಬೋವಾಗ ಬೇಕು ಅಂದರೆ ಒಂದು 2-3 ಸ್ಪೂನ್ ನೀರು ಹಾಕ್ಕೊಳ್ಳಿ ಅಷ್ಟೇ. ಈಗ ರುಬ್ಬಿದ ಮೇಲೆ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. 1/4 ಟೀಸ್ಪೂನ್ ಸೋಡಾ ಹಾಕ್ಕೊತಿದ್ದೀನಿ. ನಿಮಗೆ ಸೋಡಾ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಹಾಕಿದ್ರೆ ಚೆನ್ನಾಗಿರುತ್ತೆ. 2 ಟೇಬಲ್ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ. ಕಡಲೆ ಹಿಟ್ಟು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದ್ರೂ ನಡೆಯುತ್ತೆ. ಈಗ ಇದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಒಂದು 2 ಟೇಬಲ್ಸ್ಪೂನ್ ಆಗೋಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ. ಹಾಗೆ ಇದಕ್ಕೆ ಒಂದು 1/2 ಟೀಸ್ಪೂನ್ ಜೀರಿಗೆ ಪೌಡರ್ ಹಾಕ್ಕೊತಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಒಂದು 1/4 ಕಪ್ ಆಗೋಷ್ಟು. ನಿಮಗೇನಾದರೂ ಹಸಿಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ನೀವು ಖಾರದ ಪುಡಿ ಸಹ ಹಾಕ್ಕೋಬೋದು. ಇನ್ನೂ ಡಿಫ್ರೆಂಟಾಗಿ ಬೇಕಂದರೆ ಇದಕ್ಕೆ ಸೋಮಕಾಳು, ಚಕ್ಕೆ, ಲವಂಗ ಎಲ್ಲ ಹಾಕಿ ಮಾಡ್ಕೊಬೋದು. ಮತ್ತು ಮುಂಚೆನೇ ಹೇಳ್ದಂಗೆ ನೀವೇನಾದರೂ ಬೇಳೆ ರುಬ್ಬೋದಾದರೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡು ನೀವು ಕಡಲೆ ಹಿಟ್ಟನ್ನ ಸ್ಕಿಪ್ ಮಾಡ್ಕೋಬೋದು. ನಾನು ಇಲ್ಲಿ ಸಾಫ್ಟಾಗಿ ರುಬ್ಬಿರೋದ್ರಿಂದ ಕಡಲೆ ಹಿಟ್ಟು ಯೂಸ್ ಮಾಡಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ಮೇಲೆ ಉಪ್ಪು ಖಾರ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಖಾರ ಸ್ವಲ್ಪ ಚೆನ್ನಾಗೇ ಇತ್ತು. ಸೊ ನಿಮಗೇನಾದ್ರು ಉಪ್ಪು ಬೇಕಂದರೆ ನಾನು ಚೂರು ಹಾಕ್ಕೊಳ್ಳಿ, ಸ್ವಲ್ಪ ಸ್ಪೈಸಿಯಾಗೇ ಮಾಡ್ತಾಯಿದ್ದೀನಿ. ಸೊ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪಕೋಡ ಸ್ವಲ್ಪ ಬೋಂಡ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. ಇದಕ್ಕೆ ನೀವು ಡಿಫ್ರೆಂಟಾಗಿ ಬೇಕಂದರೆ ಸಬ್ಬಸಿಗೆ ಸೊಪ್ಪು ಕೂಡ ಹಾಕ್ಕೊಬೋದು, ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಬೋದು. ಈಗ ನೋಡಿ, ಇದು ಎಣ್ಣೆಯಲ್ಲಿ ಬಿಡೋಕ್ಕೆ ಮುಂಚೆ ಈ ಥರ ಕೈನ ಒದ್ದೆ ಮಾಡ್ಕೊಳ್ಳಿ ನೀರಿಂದ ಮಾಡಿಕೊಂಡು. ಇದನ್ನು ಎಣ್ಣೆಯಲ್ಲಿ ಚಿಕ್ಕ ಸೈಜಾಗಿ ಬಿಡಬೇಕು, ಯಾಕಂದರೆ ಎಣ್ಣೆಯಲ್ಲಿ ಹಾಕಿದಾಗ ಇದು ಉಬ್ಬುತ್ತೆ, ಅದಕ್ಕೋಸ್ಕರನೇ. ಸೊ ಅದೇ ಟೈಮ್ಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ, ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಆದರೆ ನೀವು ಪಕೋಡನ ಎಣ್ಣೆಯಲ್ಲಿ ಹಾಕೋವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗನೆ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಬೇಯೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಚಿಕ್ಕ ಚಿಕ್ಕದಾಗೆ ನೀವು ಬಿಡಬೇಕು. ನಿಮಗೆ ಯಾವ ಶೇಪಿಗೆ ಬೇಕಾದ್ರೂ ಬಿಡ್ಬೋದು. ನಾರ್ಮಲ್ ಈರುಳ್ಳಿ ಪಕೋಡ ಇರುತ್ತಲ್ಲ ಆ ಥರ ಕೂಡ ಬಿಟ್ಕೊಬೋದು. ಆದರೆ ಈರುಳ್ಳಿ ನೀವು ಜಾಸ್ತಿ ಹಾಕಿ ಕೂಡ ಮಾಡ್ಕೊಬೋದು, ಸ್ಲೈಸಾಗಿ ಮಾಡಿ ಹಾಕ್ಕೊಬೋದು. ಸೊ ಮನೆಯಲ್ಲಿ ಯಾವಾಗೂ ಕಡಲೆಬೇಳೆ, ಉದ್ದಿನ ಬೇಳೆ ಅಥವಾ ಕಡಲೆ ಹಿಟ್ಟಲ್ಲಿ ಬೋಂಡಾ, ಬಜ್ಜಿ ಎಲ್ಲ ಥರ ತಿಂದಿರ್ತೀರ. ಸೊ ಈ ಥರ ಸಾಂಬಾರ್ಗೆ ಉಪಯೋಗಿಸೋ ಬೇಳೆಯಿಂದ ಕೂಡ ನೀವು ಈ ರೆಸಿಪಿನ ಮಾಡ್ಬೋದು. ಸೊ ಇವಾಗ ನೀವೇ ನೋಡ್ತಾ ಇರ್ಬೋದು, ಚೆನ್ನಾಗಿ ನೋಡೋದಕ್ಕೆ ಒಂದು ಸ್ವಲ್ಪ ಉದ್ದಿನ ಬೋಂಡಾ ಥರನೇ ಕಾಣಿಸುತ್ತೆ. ಇದು ಚೆನ್ನಾಗಿ ಗೋಲ್ಡನ್ ಕಲರಾಗಿ ಮೇಲೆ ಕ್ರಿಸ್ಪಿಯಾಗಿ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು, ಒಂದು ಹೊಸ ರೆಸಿಪಿ ಅಂತಲೂ ಹೇಳ್ಬೋದು. ನೀವು ಟ್ರೈ ಮಾಡಿಲ್ಲ ಅಂದರೆ ಒಂದ್ಸರಿ ಅದು ಟ್ರೈ ಮಾಡಿ ನೋಡಿ. ಈಗ ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫುಲ್ಲು ಸೌಟಿಂದ ಈ ಥರ ತಿರುಗಿಸ್ಕೊಡ್ತಾರೆ, ಯಾಕಂದರೆ ಒಂದೇ ಕಡೆ ಅದು ಚೆನ್ನಾಗಿ ಬೇಯಬಾರ್ದು, ಸುತ್ತಲೂ ಎಲ್ಲ ಕಡೆಯೂ ಬೇಯಬೇಕು. ಅದಕ್ಕೋಸ್ಕರನೇ ಆಲ್ರೆಡಿ ನನ್ನ ಚಾನಲಲ್ಲಿ ಎಲ್ಲ ಥರ ವೆರೈಟಿ ಆಫ್ ಸ್ನ್ಯಾಕ್ಸ್ ರೆಸಿಪಿ ಇದೆ, ನೀವೇನಾದರೂ ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ಆಲ್ಮೋಸ್ಟ್ ಇದು ರೆಡಿ ಆಯಿತು, ಉಳಿದಿರೋದು ಇದೇ ಥರ ಇನ್ನೊಂದು ಬ್ಯಾಚ್ ಮಾಡ್ಕೊತೀನಿ. ಸೊ ಖಂಡಿತ ಇವತ್ತು ತೋರಿಸಿರುವಂಥ ಈ ಡಿಫ್ರೆಂಟ್ ಮೈಸೂರು ಬೇಳೆ ಪಕೋಡ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಖಂಡಿತ ಈಗಲೇ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ, ನಿಮಗೆ ಯಾವ ಥರ ಬಂತು ಅನ್ನೋದನ್ನ ಈ ರೆಸಿಪಿನ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಇವಾಗ ಓಪನ್ ಮಾಡಿ ತೋರಿಸ್ತೀನಿ. ಸೊ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ನಿಮ್ಗೆ ಇಷ್ಟ ಆದರೆ ಇದನ್ನು ಗ್ರೀನ್ ಚಟ್ನಿ, ಟೊಮೊಟೊ ಸಾಸ್ ಜೊತೆಗೂ ತಿನ್ಬೋದು. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೊಸ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.